हाय एल्लरिगू नमस्कार, वेलकम बैक टू अवर चैनल अश्विनी गीतांजलि। वीडियोली ना निम्म जोते एन शेर मार्तिदीनि अंद्रे तुम्बा रिक्वेस्ट मार्ता इदारे। ऑलरेडी ना तोर्सिदीनि तुम्बा वीडियोसु पिंपल्स गागिरबहुदु, पिंपल मार्क्स गे, सो पिगमेंटेशन गे, ई तर एल्लदक्कू ना तोर्सिदीनि। बट ಏನಾಗುತ್ತೆ ಅಂದ್ರೆ ಎಲ್ಲಾ ಸ್ಕಿನ್ ಟೈಪ್ ಒಂದೇ ತರ ಇರಲ್ಲ, ಅಂದ್ರೆ ನಮ್ಮ ಸ್ಕಿನ್ ನನಗೆ ವರ್ಕ್ ಆಗಿದ್ದು ನಿಮಗೆ ವರ್ಕ್ ಆಗದೇ ಇರಬಹುದು, ಅಥವಾ ಕೆಲವರಿಗೆ ವರ್ಕ್ ಆಗೋದು ಇನ್ನು ಕೆಲವರಿಗೆ ವರ್ಕ್ ಆಗದೇ ಇರಬಹುದು। ಸೊ ಅಂತವರಿಗೆ ನಾನು ಏನು ಹೇಳ್ತೀನಿ ಅಂದ್ರೆ ನೀವು ಯಾವುದೇ ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿರಲ್ಲ, ಜಸ್ಟ್ ಒಂದು 2 ಡೇಸ್ 1 4 ಡೇಸ್ ಅಪ್ಲೈ ಮಾಡಿ ಅಕ್ಕ ನಮಗೆ ವರ್ಕ್ ಆಗ್ತಿಲ್ಲ ಸೊ ಬೇರೆ ಏನಾದರೂ ತಿಳಿಸಿ ಅಂತ ಹೇಳಕ್ಕೆ ಹೋಗಬೇಡಿ। ಅದನ್ನ ರೆಗ್ಯುಲರ್ ಆಗಿ ನೀವು ಮಿನಿಮಮ್ ಯಾವುದೇ ಹೋಮ್ ರೆಮಿಡೀಸ್ ಆಗಲಿ ನೀವು ಒಂದು ಮಿನಿಮಮ್ 20 ಟು 25 ಡೇಸ್ ಅಥವಾ 1 ಮಂತ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅದರಿಂದ ರಿಸಲ್ಟ್ಸ್ ಬಂದೇ ಬರುತ್ತೆ। ಹೇಳ್ತೀನಲ್ಲ ಜಸ್ಟ್ 1 ವೀಕ್ 1 4 ಡೇಸ್ ಯೂಸ್ ಮಾಡಿ ನಮಗೆ ರಿಸಲ್ಟ್ಸ್ ಬರ್ತಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ। ಅಣ್ಣ ನಾನು ಆಲ್ರೆಡಿ ತೋರಿಸಿರುವಂತ ಹೋಮ್ ರೆಮಿಡೀಸ್ ಏನಿದಾವಲ್ಲ ಪಿಂಪಲ್ಸ್ ಗೆ ಮಾರ್ಕ್ಸ್ ಗೆ ತುಂಬಾನೇ ಎಫೆಕ್ಟಿವ್ ಆಗಿದಾವೆ। ಈವನ್ ಅದರದು ಲೈಕ್ ರಿಸಲ್ಟ್ನು ಕಮೆಂಟ್ ಮಾಡಿದರೆ ಬೇಕಿದ್ರೆ ಒಂದಸರಿ ಚೆಕ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ। ಸೊ ಅಂತ ಹೋಮ್ ರೆಮಿಡೀಸ್ ನಾನು ನಿಮಗೆ ಫಸ್ಟ್ ನಾನು ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ಶೇರ್ ಮಾಡೋದು। ಸೊ ಅದೇ ತರದ್ದು ಇವತ್ತು ಒಂದು ಹೋಮ್ ರೆಮಿಡಿನ ನಿಮಗೆ ತೋರಿಸ್ಕೊಡ್ತಿದ್ದೀನಿ। ಇದು ಬಂದ್ಬಿಟ್ಟು ಲೈಕ್ ಆಲ್ ಇನ್ ಒನ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು, ಸ್ಪೆಷಲಿ ಕ್ಲಿಯರ್ ಸ್ಕಿನ್ ಗೆ। ಅಂದ್ರೆ ನಮಗೆ ಪಿಂಪಲ್ ಆಗ್ತಿದಾವೆ, ತುಂಬಾ ಪಿಂಪಲ್ಸ್, ಹಾಗೆ ಪಿಂಪಲ್ ಮಾರ್ಕ್ಸ್ ಎಲ್ಲಾ ಹಾಗೆ ಉಳ್ಕೊಂಡಿದೆ, ಹಾಗೆ ಲೈಕ್ ಏಜಿಂಗ್ ಪ್ರೋಸೆಸ್ ಎಲ್ಲಾ ಆಗ್ತಿರತಲ್ಲ, ಪ್ರಿಮೆಚರ್ ಏಜಿಂಗ್, ಸೋ ಅಂತದಕ್ಕೆಲ್ಲ ತುಂಬಾ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು। ಸಿಂಗಲ್ ಹಾಗೆ ಈಜಿಯಾಗಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ಅಕ್ಕ ನಮಗೆ ತುಂಬಾ ತುಂಬಾ ಇಂಗ್ರೀಡಿಯೆಂಟ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ಲೈಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ ಪೇಷನ್ಸ್ ಇರೋದಿಲ್ಲ, ಹಾಗೆ ಟೈಮೂನು ಇರೋದಿಲ್ಲ, ಈಜಿಯಾಗಿ ಕ್ವಿಕ್ ಆಗಿ ನಮಗೆ ರಿಸಲ್ಟ್ಸ್ ಕೊಡುವಂತ ಹೋಮ್ ರೆಮಿಡೀಸ್ ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ। ಸೋ ಅದೇ ಕ್ಯಾಟಗರಿಯಲ್ಲಿನೂ ಬರುತ್ತೆ ಇದು ಇವತ್ತು ನಾನು ತೋರಿಸ್ತಿರುವಂತ ಹೋಮ್ ರೆಮಿಡಿ। ಸೋ ಅದು ಯಾವ ಹೋಮ್ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅನ್ನೋದನ್ನ ನೋಡೋದಕ್ಕೆ ಮುಂಚೆ ಏನು ಮಾಡಬೇಕು, ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡ್ಕೊಳ್ಳಿ। ಹೀಗೆ ಚೂಸ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ, ಸೊ ಆಗ ಮಾತ್ರ ಎಲ್ಲ ವಿಡಿಯೋಸು ಮಿಸ್ ಮಾಡದೆ ನೋಡ್ಬೋದು। ಸೊ ಈಗ ಬನ್ನಿ, ನಾನು ಇಷ್ಟೊತ್ತು ಯಾವ ಹೋಮ್ ರೆಮಿಡಿ ಬಗ್ಗೆ ಮಾತಾಡ್ತಿದ್ದೆ ಅಂತೇಳಿ ಹೋಗಿ ನೋಡ್ಕೊಂಬರೋಣ। ಆ್ಯಂಡ್ ಯಾವ ಥರ ಯೂಸ್ ಮಾಡಬೇಕು, ಯಾರ್ಯಾರು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ, ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ। ಈ ಹೋಮ್ ರೆಮಿಡಿನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಮೇಲೆ ಯಾವುದೇ ಥರದ ಲೈಕ್ ಡರ್ಟ್ ಆಗಲಿ ಧೂಳಾಗಲಿ ಏನೂ ಇರಬಾರ್ದು, ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ। ಏನಕ್ಕಂದರೆ ನಾವು ಇದನ್ನು ಸಿಪ್ಪೆ ಎಲ್ಲ ಸುಲಿತಿಲ್ಲ, ಸಿಪ್ಪೆ ಸಹಿತ ನಾವು ಯೂಸ್ ಮಾಡ್ತಿದ್ದೀವಿ, ಸಿಪ್ಪೆಯಲ್ಲೂ ಸಹಿತ ನಮ್ಮ ಸ್ಕಿನ್ಗೆ ನಮ್ಮ ಮಾರ್ಕ್ಸ್ನೆಲ್ಲ ಕಡಿಮೆ ಮಾಡುವಂಥ ಪವರ್ ಇದೆ, ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಸಿಪ್ಪೆ ಸಹಿತ ನಾವು ಯೂಸ್ ಮಾಡ್ತಾ ಇದ್ದೀವಿ। ಇದನ್ನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ। ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತೀನಿ, ಒಂದು 100 ml ನೀರು, 100 ml ಅಥವಾ 150 ml ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜ್ಯೂಸ್ ಥರ ಆಗಬೇಕು ನಮಗೆ ಬ್ಲೆಂಡರಲ್ಲಿ, ಇದನ್ನ ಜ್ಯೂಸ್ ಥರ ಮಾಡ್ಕೊತೀನಿ। ನೆಕ್ಸ್ಟು ಇದಕ್ಕೇನು ಮಿಕ್ಸ್ ಮಾಡಬೇಕು ನೀವು ಅಂತಂದರೆ ಅರ್ಧ ನಿಂಬೆಹಣ್ಣನ ನೀವು ಮಿಕ್ಸ್ ಮಾಡ್ಕೋಬೇಕು, ಸೊ ಅದು ವಿಟಮಿನ್ ಸಿನೂ ಇರುತ್ತೆ ನಿಂಬೆಹಣ್ಣಲ್ಲಿ। ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ ತುಂಬ ದಿನದವರೆಗೂ, ಸೊ ಯಾವುದೇ ಥರದ ವಾಸನೆ ಎಲ್ಲ ಬರಲಾರ್ದಂಗೆ ಈ ಲೆಮನ್ನ ನಾವೇನು ನಿಂಬೆ ರಸ ಹಾಕಿರ್ತೀವಲ್ಲ ಅದು ನೋಡ್ಕೊಳ್ಳುತ್ತೆ। ಸೊ ಹಾಗಾಗಿಬಿಟ್ಟು ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನಾನು ಒಂದು ಐಸ್ ಟ್ರೇ ಒಳಗೆ ನಾವು ಪ್ರಿಪೇರ್ ಮಾಡಿರೋ ಈ ಜ್ಯೂಸ್ನೆಲ್ಲ ಆಲೂಗಡ್ಡೆ ಜ್ಯೂಸ್ನೆಲ್ಲ ಅದರಲ್ಲಿ ಫಿಲ್ ಮಾಡ್ತೀನಿ। ಸೊ ನಾನು ಇಲ್ಲಿ ಒಂದು ಟ್ರೇ ಆಗೋವರೆಗೂ ನಾನು ಮಾಡ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆಯಿಂದ ಇಷ್ಟು ಐಸ್ ಕ್ಯೂಬ್ಸ್ ಆಗುತ್ತೆ ನಿಮಗೆ ಆರಾಮ್ಸೆ, ಇದು 4-5 ದಿನ ಬರುತ್ತೆ। ಸೊ ನೋಡಿ ಐಸ್ ಕ್ಯೂಬ್ ಆದಮೇಲೆ ಈ ಥರ ನಮಗೆ ಬಂದಿರುತ್ತೆ ಪೊಟ್ಯಾಟೊ ಐಸ್ ಕ್ಯೂಬ್ಸು। ಸೊ ಇದನ್ನ ನಾವು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಮೇಯ್ನಾಗಿ ಯಾವಾಗ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲಾಗಿ ತಿಳಿಸಿದ್ದೀನಿ, ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ। ಇದನ್ನ ನಾನು ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಫೇಸ್ ವಾಶ್ ಮಾಡ್ಕೊಳ್ಳಿ ಫಸ್ಟು, ನಾರ್ಮಲಾಗಿ ನೀವು ಸೋಪ್ ಯೂಸ್ ಮಾಡ್ತೀರಾ ಇಲ್ಲಾಂದರೆ ಬಾತ್ ಪೌಡರು ಏನು ಯೂಸ್ ಮಾಡ್ತಿರಲ್ಲ, ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ನೀವು ಪಿಂಪಲ್ಸ್ ಎಲ್ಲೆಲ್ಲ ಇರುತ್ತಲ್ಲ ಫೇಸ್ ಫುಲ್ಲಲ್ಲಿ ಅಲ್ಲೆಲ್ಲ ಚೆನ್ನಾಗಿ ಒಂದು ಐಸ್ ಕ್ಯೂಬ್ ತೊಗೊಂಡು ರಬ್ ಮಾಡ್ಕೊಳ್ಳಿ, ಮಾರ್ನಿಂಗ್ ಟೈಮ್ ಒಂದ್ಸಲ ಮಾಡ್ಕೋಬೇಕು, ಅದೇ ಥರ ರಾತ್ರಿ ಮಲಗೋಕ್ಕೂ ಮುಂಚೆ ಮಾಡ್ಕೋಬೇಕು, ಮುಖ ತೊಳ್ಕೊಂಡ ಮೇಲೆ ಮಾಡ್ಕೊಳ್ಳಿ, ನೆನ್ಪಿಟ್ಕೋಬೇಕು ಮುಖ ತೊಳಿಲಾರದೆ ಮಾಡ್ಕೊಳಕ್ಕೆ ಹೋಗಬಾರ್ದು ಇನ್ನೂ ಪಿಂಪಲ್ಸ್ ಹೆಚ್ಚಾಗುತ್ತೆ। ಸೊ ಮುಖ ಎಲ್ಲ ತೊಳ್ಕೊಂಡು ಈ ಥರ ರಬ್ ಮಾಡ್ಕೊಳ್ಳಿ ಚೆನ್ನಾಗಿ, ಅದು ಐಸ್ ಕ್ಯೂಬ್ ಕರಗೋವರೆಗೂ ಚೆನ್ನಾಗಿ ರಬ್ ಮಾಡಿಕೊಂಡು ನೆಕ್ಸ್ಟು ಅದನ್ನ ಕಂಪ್ಲೀಟಾಗಿ ಆರೋವರೆಗೂ ಬಿಟ್ಬಿಡಿ, ಅರೌಂಡ್ 15 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ। ಸೊ ನೀವು ಈ ಥರ ಒಂದು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ, ಇದರಿಂದ ನಿಮಗೆ ಸ್ಕಿನ್ ಎಲ್ಲ ತುಂಬ ಗ್ಲೋಯಿಂಗ್ ಆಗುತ್ತೆ। ಈಗ ನಾನು ಮುಖ ತೊಳ್ಕೊತೀನಿ, ಇನ್ಸ್ಟೆಂಟಾಗಿ ನಿಮಗೆ ಫ್ರೆಶ್ ಲುಕ್ ಬರುತ್ತೆ, ತುಂಬ ಗ್ಲೋಯಿಂಗ್ ಅನಿಸ್ತಿರುತ್ತೆ ಸ್ಕಿನ್ನು, ಇದನ್ನೇ ನೀವು ರೆಗ್ಯುಲರಾಗಿ ಕಂಟಿನ್ಯೂ ಮಾಡಬೇಕು, ಕಂಪ್ಲೀಟಾಗಿ ಬೇಕಿದ್ರೆ ಚಾಲೆಂಜ್ ಮಾಡ್ತೀನಿ ನೀವು ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡಿದರೆ ಪಿಂಪಲ್ಸ್ ಹಾಗೆ ಪಿಂಪಲ್ ಮಾರ್ಕ್ಸ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ।
सो नोड़ सिंपल होम रेमेडी अस्टे एफेक्टिव आगे नानु निम्गे शेर माड़िदे तुम्बा दिनगळिंदने नम सिस्टर गे लाइक तुम्बाने पिंपल्स आगित्तु अवळु यूज माडिरुवंत होम रेमेडीस ना निम्म जोते शेर माड्तीनि अंत अदरल्ली ओंदु ऑलरेडी शेर माडिदीनि ग्रीन ज्यूस सो अदर जोतेगे ई होम रेमेडीन अवळु ट्राई माडिद्लु तुम्बाने चेन्नागि वर्क आगिदे अवळिगे हागागि इदु टेस्ट अंड ट्राइड सो अदन्ने नानु निम्म जोते शेर माड्तिदीनि कंपलसरियागि यारिगेल्ल लाइक नमगे अनइवन स्किन टोन अथवा नमगे तुम्बा पिंपल्स आगे पिंपल मार्क्स लाइक तुम्बा डार्क आगे स्किन अंत अंदकोंडिर्तीरल्ल अंतवरु स्पेशली अंतवर्गंतने ई होम रेमेडी ಅವರಿಗೆ ಅಂತ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಮೇನ್ ಆಗಿ ಏನಾಗುತ್ತೆ ಅಂದರೆ ಈ ಆಲೂಗಡ್ಡೆಯಲ್ಲಿ ಅದರ ಮೇಲೆ ಸಿಪ್ಪೆನೂ ಯೂಸ್ ಮಾಡಿದ್ದೀನಿ ಏನಕ್ಕಂದರೆ ಆಲೂಗಡ್ಡೆ ಸಿಪ್ಪೆಯಲ್ಲೂ ಸಹಿತ ನಮಗೆ ಸ್ಕಿನ್ ಲೈಕ್ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ ಹಾಗಾಗಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದ ಅಂದರೆ ಆಲೂಗಡ್ಡೆನ ಯೂಸ್ ಮಾಡೋದ್ರಿಂದ ಮೇನ್ ಆಗಿ ಏನಕ್ಕೆ ಐಸ್ ಕ್ಯೂಬ್ ಫಾರ್ಮಲ್ಲೇ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ಇದನ್ನು ನಾವು ಲೈಕ್ ಪೊಟ್ಯಾಟೋ ಜ್ಯೂಸ್ನ ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ಸ್ಲೈಸಸ್ ಆಗಿ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ಪಿಂಪಲ್ಗೆ ಪಿಂಪಲ್ ಮಾರ್ಕ್ಸಿಗೆ ಈ ಥರ ನಾವು ಐಸ್ ಕ್ಯೂಬ್ನ ಮಾಡಿಕೊಂಡು ಅದನ್ನ ರಬ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ಪಿಂಪಲ್ಸ್ ಎಲ್ಲ ತುಂಬ ಬೇಗ ಹೀಲಿಂಗ್ ಆಗುತ್ತೆ ಜೊತೆಗೆ ಪಿಂಪಲ್ಸಿಂದ ಆಗಿರೋ ಕಲೆಗಳೆಲ್ಲ ಬೇಗನೆ ಕಂಪ್ಲೀಟಾಗಿ ಕ್ಯೂರ್ ಆಗೋದಕ್ಕೆ ಈ ಥರ ಐಸ್ ಏನಂತಾರೆ ಪೊಟ್ಯಾಟೋ ಐಸ್ ಕ್ಯೂಬಿಂದ ಮಾತ್ರ ಪಾಸಿಬಲ್ ಆಗುತ್ತೆ ಹಾಗಾಗಿಬಿಟ್ಟು ತುಂಬ ಬೇಗ ರಿಸಲ್ಟ್ಸ್ ಕೊಡುತ್ತೆ ಈ ರೀತಿ ಐಸ್ ಕ್ಯೂಬ್ನ ಯೂಸ್ ಮಾಡೋದ್ರಿಂದ ಹಾಗಾಗಿಬಿಟ್ಟು ಈ ಮೆಥಡ್ನ ಟ್ರೈ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಮೇನ್ ಆಗಿ ಏನಿದೆ ಅಂತ ಹೇಳಿದ್ರೆ ಸ್ಕಿನ್ ಲೈಟ್ನಿಂಗ್ ಪ್ರಾಪರ್ಟೀಸ್ ಇದ್ದಾವೆ ಹಾಗೆ ವಿಟಮಿನ್ ಸಿ ತುಂಬ ಜಾಸ್ತಿ ಇದೆ ಹಾಗೆ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಸ್ಕಿನ್ ಏಜಿಂಗ್ ಪ್ರಾಸೆಸ್ನೆಲ್ಲ ಕಡಿಮೆ ಮಾಡಿ ಇದನ್ನೆಲ್ಲ ನಮಗೆ ಅನ್ಇವನ್ ಸ್ಕಿನ್ ಟೋನ್ ಏನಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಈ ಹೋಮ್ ರೆಮಿಡಿ ಬಂದುಬಿಟ್ಟು ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಯೂಸ್ ಮಾಡ್ಬೋದು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಆ್ಯಂಡ್ ಯಾವಾಗ ಯೂಸ್ ಮಾಡಬೇಕು ಮೇನ್ ಆಗಿ ಅದೇ ಅಲ್ಲ ಕ್ವೆಶನ್ ಬರೋದು ಎಲ್ಲರಿಗೂ ಸೊ ಇದನ್ನು ನಾವು ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂದರೆ ಫಸ್ಟು ನಾವು ಐಸ್ ಕ್ಯೂಬ್ಸ್ನೆಲ್ಲ ರೆಡಿ ಮಾಡಿಟ್ಕೊಂಡು ಒಂದ್ಸಲ ರೆಡಿ ಮಾಡಿಟ್ಕೊಂಡ್ರೆ ಅರೌಂಡ್ ನಮಗೆ ಒನ್ ವೀಕ್ವರೆಗೂ ಯೂಸ್ ಮಾಡ್ಬೋದು ಸೊ ಇದನ್ನು ಬೆಳಗ್ಗೆ ಒಂದ್ಸಲ ಆ್ಯಂಡ್ ನೆಕ್ಸ್ಟು ನೈಟ್ ಮಲಗೋಕ್ಕೂ ಮುಂಚೆ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಇದನ್ನ ಐಸ್ ಕ್ಯೂಬ್ನ ರಬ್ ಮಾಡ್ಕೋಬೇಕು ರಬ್ ಮಾಡಿಕೊಂಡು 10 ಮಿನಿಟ್ಸ್ ಹಾಗೆ ಬಿಡಬೇಕು ಫೇಸಲ್ಲಿ 10 to 15 ಮಿನಿಟ್ಸ್ ಬಿಟ್ಟು ಆಮೇಲೆ ಅದೆಲ್ಲ ಕಂಪ್ಲೀಟ್ ಡ್ರೈ ಆಗುತ್ತಲ್ಲ ಆವಾಗ ನಾರ್ಮಲ್ ವಾಟರಿಂದ ಮುಖ ತೊಳ್ಕೊಳ್ಳಿ ತುಂಬ ಪಿಂಪಲ್ಸ್ ಇರುತ್ತಲ್ಲ ಅವ್ರು ಕಂಪಲ್ಸರಿಯಾಗಿ 2 ಸಲ ಫಾಲೋ ಮಾಡಿ ನಮಗೆ ಅಷ್ಟೊಂದೇನೂ ಇಲ್ಲ ಲೈಕ್ ಅವಾಗವಾಗ ಬರ್ತಿರುತ್ತೆ ಪಿಂಪಲ್ಸ್ ಆ್ಯಂಡ್ ಮಾರ್ಕ್ಸ್ ಇದ್ದಾವೆ ಅಂದರೆ ಅಂಥವರು ಒಂದ್ಸಲ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಸ್ಪೆಷಲಿ ನೈಟ್ ಟೈಮಲ್ಲಿ ಯೂಸ್ ಮಾಡಿ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಹೇಳಿದ್ದಲ್ಲ ಲೈಕ್ ತುಂಬ ಬೇಗ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೋಮ್ ರೆಮಿಡಿ ಸೊ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ